ಅಯ್ಯೋ ಡೈಲಿ 7 ಓಕ್ಲಾಕ್ ಗೆ ನನ್ನ ಜಾನಿಗೆ ವೇಕ್ ಅಪ್ ಕಾಲ್ ಕೊಡ್ತಿದ್ದೆ ಈಗ ನೋಡಿದ್ರೆ 10 ಮಿನಿಟ್ಸ್ ಲೇಟ್ ಏನ್ ಮಾಡ್ತಾಳೋ ಏನೋ ಮುಗೀತು ನನ್ನ ಕತೆ वेरी गुड मॉर्निंग ताची मार दिया आर यू ऑल राइट कोति ननगे ಏನಾಗಿದೆ आई एम ऑल राइट कोति ಅಂದಿಯಲ್ಲ ಈಗ ಸರಿ ಇದೆ ಅಂತ ಗೊತ್ತಾಯ್ತು ಇವತ್ತು ನಾನು ನಿನಗೆ 10 ನಿಮಿಷ ಲೇಟ್ ಆಗಿ ಕಾಲ್ ಮಾಡಿದ್ನಲ್ಲ ನೀನ್ ಎಲ್ಲ ರೇಗಾಡ್ತೀಯೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ದೆ ನೀನ್ ನೋಡಿದ್ರೆ ಖುಷಿಯಾಗಿದ್ದೀಯಾ ನೀನ್ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅಯ್ಯೋ ಯಾವಾಗಲೂ ನಗೋನ ಹುಚ್ಚರು ಅಂತಾರೆ ಜನ ಏನಾದರೂ ಅನ್ಕೊಳ್ಳಿ ನೀನ್ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರೋದು ನೋಡೋದೇ ಚಂದ ಹೌದು ನನ್ನ ಜಾನ್ ಇಷ್ಟು ಖುಷಿಯಾಗಿರಬೇಕು ಅಂದ್ರೆ ಏನಾದರೂ ಮ್ಯಾಜಿಕ್ ನಡೆದಿರಬೇಕಲ್ಲ ಆ ಕೂದಲು ಹಿಂದಾಕೊಳ್ತಿರೋದು ನೋಡ್ತಿದ್ರೆ 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 ನೋಡ್ತಾನೆ ಇರಬೇಕು ಅನ್ಸುತ್ತೆ ಆಮೇಲೆ ಆಮೇಲೆ ಚಿ ಓಗಪ್ಪ ನನಗೆ ನಾಚಿಕೆ ಆಗುತ್ತೆ ಸಾಕು ರೊಮ್ಯಾನ್ಸ್ ಗೆ ಹೊತ್ತು ಗೊತ್ತು ಏನಿಲ್ವಾ ನಿನಗೆ ನೀನು ನಾನು ಜೊತೆ ಇರಬೇಕಾದ್ರೆ ಯಾವ ಟೈಮ್ ಆದ್ರೇನು ಹೌದು ಹೌದು ಎಲ್ಲ ರೊಮ್ಯಾನ್ಸ್ ಇವಾಗ್ಲೇನಾ ಮದುವೆ ಆದ್ಮೇಲೆ ನನ್ನ ಕಡೆ ತಿರುಗು ನೋಡಲ್ಲ ಅನ್ಸುತ್ತೆ ನೋಡು ಜಾನ್ ನಾವು ಮದುವೆ ಆಗಿ ಹಣ್ಣು ಹಣ್ಣು ಮುದುಕರಾದ್ರೂ ನಮ್ಮ ರೊಮ್ಯಾನ್ಸ್ ಗೆ ಎಂಡೇ ಇಲ್ಲ ಡೋಂಟ್ ವರಿ ಅದ್ ಸರಿ ನಮ್ ಜಾನ್ ಈ ರೇಂಜ್ ಖುಷಿ ಆಗಿದಳೆ ಅಂದ್ರೆ ಕಾರಣ ತಿಳ್ಕೊಬಹುದಾ ಖಂಡಿತ ತಿಳ್ಕೊಬಹುದು ಆದ್ರೆ ಇವಾಗಲ್ಲ ಬೈ ಲವ್ ಯು ಬೈ ಲವ್ ಯು ಜಾನ್ ಅಂಜು ಸಿಂಗಾಪುರಲ್ಲಿ ಇದ್ದು ಬಂದ್ರು ನಿನ್ನ ಆಚಾರ ವಿಚಾರ ಬಿಟ್ಟಿಲ್ಲ ಹೌದು ರೀ ಅವಳು ನನ್ನ ಮಗಳು ಅವಳೆಲ್ಲೇ ಇದ್ರು ಆಚಾರ ಸಂಸ್ಕರಣ ಬಿಟ್ಟು ಬದುಕೊಳ್ಳಲ್ಲ ಒಳ್ಳೆ ಸರ್ಪ್ರೈಸ್ ಕೊಟ್ರೆ ನಿನ್ನ ಮಗಳು ಅಲ್ವಾ ರೀ ನಿಮ್ಮನ್ನ ಸ್ಪೆಷಲ್ ಆಗಿ ಕರಿಬೇಕಾ ಬನ್ನಿ ಮಗಳು ಆರತಿ ಮಾಡ್ತಿದ್ದಾಳೆ ಅಂಜು ನಿಮ್ಮ ಅಮ್ಮ ನಿನಗೆ ತುಂಬಾ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿದಾಳೆ ಕಣಮ್ಮ ಹೌದಾ ಹೌದು 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 ಎಲ್ಲಿ ಆ ಮಾಡು ಹೇಗೆ ಇಷ್ಟ ನಾಲ್ಗೆ ರುಚಿನೇ ಮರ್ತು ಹೋಗಿತ್ತು ಅಪ್ಪಂಗೂ ತಿನ್ಸಮ್ಮ ಏ ತಗೋ ನೀನೇ ತಿನ್ಸು ಸುಮ್ಮನೆ ನೀನ್ ತಿನ್ನು ಮಗ ಓ ಮರ್ತೇ ಹೋಗಿದ್ದೆ ಒಂದ್ ನಿಮಿಷ अम्मा अम्मा बायली इब्रु कण मुझकोली याकम्मा कण मुझकोली हेल्तिनी इब्रु कई चाची येनो भार इदे कण्बिडला वन निमिष इब्रु कण्बिडी
ನಿನ್ ಸಿಂಗಾಪುರ್ಗೆ ಸ್ಟೂಡೆಂಟ್ ಆಗಿ ಹೋಗಿದ್ದಲ್ಲೇನಮ್ಮ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಅಪ್ಪ, ಗಿಫ್ಟ್ ಅಂದ್ಮೇಲೆ ಈ ತರ ಕ್ವೆಶನ್ಸ್ ಎಲ್ಲ ಕೇಳಬಾರ್ದು. ಹಾಗಲ್ಲ ಪುಟ್ಟ, ಇಷ್ಟು ಕಾಸ್ಟ್ಲಿ ಗಿಫ್ಟ್ ತರೋದಕ್ಕೆ ನಿನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಿಂದ ಬಂತು ಅಂತ. ಅಮ್ಮ, ಅಪ್ಪ ನಂಗೆ ಪಾಕೆಟ್ ಮನಿ ಕಳಿಸ್ತಿದ್ರಲ್ಲ, ಆ ದುಡ್ಡನ್ನ ಉಳಿಸಿ ನಿಮಗೆ ಗಿಫ್ಟ್ ತಂದೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಬಂಗಾರ, ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು ಮಗಳೇ, ಸೋ ನೈಸ್, ತುಂಬಾ ಚೆನ್ನಾಗಿದೆ. ಓಹೋ, ನಮ್ ಕಂಪನಿ ಲೀಗಲ್ ಅಡ್ವೈಸರ್ ಬರ್ತಾ ಇದ್ದಾರೆ. ತರ್ಲೆ ಬಾಪು, ನರ್ವಸು ಕೂತ್ಕೋ. ಹಾಯ್ ಅಣ್ಣ. ಹಾಯ್ ಸಿದ್ದು. ಅತ್ತೆ ಸಿದ್ದು ಅಲ್ಲ, ಕಾಲಮ್ ಸಿದ್ ಅಲ್ವಾ ಅಣ್ಣ? ನನಗ್ ಅವನ್ ಸಿದ್ದುನೇ ಅಲ್ವಾ ಸಿದ್ದು? ಅಚ್ಚರಿ, ಇವತ್ ಸಂಜೆ ಸಿದ್ದು ಮೂಡಿರೋ ಹುಡುಗಿ ಮನೆಯವ್ರ ಜೊತೆ ಗೆಟ್ ಟುಗೆದರ್ ಇದೆ ತಾನೇ? ಗ್ಯಾರಂಟಿ ಇದೆ, ಯಾಕಂದ್ರೆ ಗೆಟ್ ಟುಗೆದರ್ ನಡೀತಿರೋದು ನಮ್ ಹುಡುಗಿ ಮನೇಲಿ. ಕಾವ್ಯನ್ ಮನೇಲ? ಕಾವ್ಯನ್ ಮನೇಲಿ ಯಾಕೆ ನಡಿಬೇಕು? ನಮ್ಮನೇಲೇ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬೋದಲ್ವಾ? ಮಾಡ್ಬೋದಾಗಿತ್ತು, ಆದ್ರೆ ನಾನೇ ಅಲ್ಲಿ ಮಾಡೋದಕ್ಕೆ ಒಪ್ಕೊಂಡಿತ್ತು. ಪ್ರೇಮನ್ ಫ್ರೆಂಡ್ ಮಗಳೇ ಅಲ್ವಾ, ಅದಕ್ಕೆ ಅವ್ರ ಮನೇಲೇ ಆದ್ರೆ ಅವ್ರಿಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತ. ಅದ್ಗೆ ನೀವು ಡಿಸೈಡ್ ಮಾಡಿದ್ದೀರಾ ಅಂದ್ಮೇಲೆ ಕರೆಕ್ಟ್ ಆಗಿ ಇರುತ್ತೆ. ನಂಗೆ ಒಂದೇ ಒಂದು ಡೌಟು, ಈಗ ಸಿದ್ಧಾರ್ಥ್ ಬ್ರೋಗೆ ಕಾವ್ಯ ಅದ್ಗೆ ತರದ ಹುಡುಗಿನೇ ಸಿಕ್ಬಿಟ್ರೆ, ಇವನ್ ತರನೇ ಸಿದ್ಧಾರ್ಥ್ ಬ್ರೋ ಕೂಡ ಎಲ್ಲದಕ್ಕೂ ಅದ್ಗೆ ಸೆರ್ಗಿಟ್ಕೊಂಡೇ ಓಡಾಡ್ಬಿಡ್ತಾನೇನೋ ಅಂತ. ಏ ತರ್ಲೆ, ಏನ್ ತಮಾಷೆ ಮಾಡ್ತಿದ್ಯಾ? ಸುಮ್ನೆ ತಿಂಡಿ ತಿನ್ನು, ಇಲ್ದಿದ್ರೆ ಏನೋ ಏನೋ ಮಾಡ್ತೀಯಾ? ಇರೋ ವಿಷಯನೇ ತಾನೇ. ರಿಷಿಕಾ, ಸಿದ್ಧಾರ್ಥ್ ಇವತ್ತು ನಮ್ಮ ಹೊಸ ಪ್ರಾಡಕ್ಟ್ನ ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ ಎಕ್ಸಾಮಿನ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀನು ಬಂದ್ಬಿಡು. ಮಾ, ಇದನ್ನೆಲ್ಲ ನೀನು ಯಾಕೆ ಮಾಡಬೇಕು? ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಅಂತಲೇ ಒಂದು ಟೀಮ್ ಇದೆಯಲ್ಲ, ಆ್ಯಂಡ್ ದೇ ಆರ್ ಬೀಂಗ್ ಪೇಡ್ ಫಾರ್ ಇಟ್. ಇಲ್ಲ ಸಿದ್ಧಾರ್ಥ್, ಹೊಸ ಪ್ರಾಡಕ್ಟ್ಸ್ ಅಲ್ವಾ, ನಾವೇ ಮಾನಿಟರ್ ಮಾಡಬೇಕು. ಹೋಗ್ಲಿ, ಸುಶಾಂತ್ ಆದರೂ ಕರ್ಕೊಂಡು ಹೋಗು. ಪಾಪ, ನಾವೇನ್ ಬಿಸ್ನೆಸ್ ಮಾಡ್ತೀವಿ ಅಂತಾನೆ ಅವನಿಗೆ ಗೊತ್ತಿಲ್ಲ, ಇನ್ನ ಅಮ್ಮನ ಜೊತೆನಾ. ಕರೆಕ್ಟ್ ಆಗಿ ಹೇಳ್ದೆ ರಿಷಿ, ಇವನಿಗೆ ಕಾವ್ಯನ ಹತ್ರ ಮಾತಾಡೋದಕ್ಕೆ 24 ಗಂಟೆ ಸಾಕಾಗಲ್ಲ, ಇನ್ನೂ ಅಲ್ವೇನೋ. ಆಹಾ, ನಾನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನೀವೊಬ್ಬರೇ ಡ್ಯಾಡ್. ಸುಶಾಂತ್, ಇವತ್ತು ನೀನು ನನ್ನ ಜೊತೆಲಿ ಬರ್ತಿದ್ಯಾ ಅಷ್ಟೇ. ಅಮ್ಮ, ವೇದ ಇವನಿಗೆ ಯಾಕೆ ಹಿಂಸೆ ಮಾಡ್ತಾ ಇದೆಯಾ? ಅವ್ನು ನಿನ್ನ ಜೊತೆ ಬಂದು ಏನು ಮಾಡ್ತಾನೆ? ಅವನಿಗೆ ಬಿಸ್ನೆಸ್ ಅಂದ್ರೇ ಏನು ಅಂತ ಗೊತ್ತಿಲ್ಲ. ಈಜಕ್ಕೆ ಬರಲ್ಲ ಅಂತ ನೀರ್ಗಿಳಿದೆ ಹೋದ್ರೆ ಜೀವನದಲ್ಲಿ ಈಜದನ್ನು ಕಲಿಯೋಕೆ ಆಗಲ್ಲ. ಗಂಧ ಗಾಳಿ ಗೊತ್ತಿಲ್ಲದೆ ಇರೋನು ನೀರಲ್ಲಿ ಬಿದ್ದರೆ ಏನಾಗತ್ತೆ ಹೇಳು? ಅದನ್ನು ತಿಳಿಸೋಕೆ ಅಂತಾನೆ ನಾನು ಅವನನ್ನ ಕರ್ಕೊಂಡು ಹೋಗ್ತಿರೋದು. ಓಕೆ 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 ಓಕೆ, ಕೂಲ್. ಇವಾಗ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ದೊಡ್ಡ ಆರ್ಗ್ಯುಮೆಂಟು? ನಾನು ಬರಬೇಕಷ್ಟೇ ತಾನೆ ಅಮ್ಮ, ನಾನು ಬರ್ತೀನಿ. ದಟ್ಸ್ ಮೈ ಬಾಯ್. ಒಂದೇ ಒಂದು ನಿಮಿಷ. ಇನ್ನು ಇವನು ನಿನ್ನ ಜೊತೆ ಬಂದಂಗೆ
ನೀನೊಂದೆರಡು ವರ್ಷ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿದ್ವಿ. ನೀನ್ ಈ ತರ ದಿಢೀರಂತ ಸರ್ಪ್ರೈಸ್ ಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಫ್ಯೂಚರ್ ಬಗ್ಗೆ ಏನಾದ್ರೂ ಪ್ಲಾನ್ ಇದೆಯಮ್ಮ? ಹ್ಮ್, ತುಂಬಾ ಇದೆ. ಆಕ್ಚುಲಿ ಸಿಂಗಾಪುರ್ ಅಲ್ಲಿ ಒಂದ್ ದೊಡ್ಡ ಕಂಪನಿ ನಂಗೆ ಜಾಬ್ ಆಫರ್ ಮಾಡಿದ್ರು. ಹೌದಾ? ಯಾವಾಗ ಜಾಯಿನ್ ಆಗ್ಬೇಕು? ಬಟ್ ನಾನಲ್ಲಿ ಕಲ್ಯಕಲ್ವಾ ಹೋಗಿದ್ದು ದುಡಿಯಕ್ಕಲ್ಲ, ಸೊ ಆಫರ್ ರಿಜೆಕ್ಟ್ ಮಾಡಿ ಏನ್ ಮಾಡಿದ್ರು ಇಲ್ಲೇ ಮಾಡ್ಬೇಕಂತ ಬಂದ್ಬಿಟ್ಟೆ. ಅಷ್ಟಕ್ಕೂ ನಿಮ್ಮೆಲ್ಲಾರನ್ನೂ ಬಿಟ್ಟು ನಾನಲ್ಲೊಬ್ಳೆ ಅನಾಥವಾಗಿ ಹೇಗಿರಕ್ಕಾಗತ್ತೆ ಹೇಳು? ಈಗ ಸದ್ಯಕ್ಕೆ ಒಂದು ಕಂಪನಿ ಸೇರಿಕೊಂಡು ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೋತೀನಿ. ಅದಾದಮೇಲೆ ನಿಮ್ಮಿಬ್ಬರ ಹೆಸರಲ್ಲೇ ಒಂದು ಕಂಪನಿ ಶುರು ಮಾಡಿ ಒಂದಿಷ್ಟು ಜನಕ್ಕೆ ಕೆಲಸ ಕೊಡೋಣ ಅನ್ನೋದೇ ನನ್ನ ಆಸೆ. ಹಾಂ, ತುಂಬ ಒಳ್ಳೆ ಯೋಚನೆ ಅಂಜು. ನಿನ್ನ ಜೊತೆ ನಾನಿರ್ತೀನಿ. ತುಂಬ ದೊಡ್ಡ ಕನಸಮ್ಮ, ನನಸಾಗತ್ತಾ? ಯಾಕಾಗಲ್ಲ ಅಪ್ಪ, ಕನಸು ದೊಡ್ಡದಾಗೆ ಕಾಣಬೇಕು. ನಮ್ಮ ಕನಸಿಗೋಸ್ಕರ ದುಡಿಯೋ ಖುಷಿನೇ ಬೇರೆ. ನೋಡಮ್ಮ, ಅದೇನು ಮಾಡಬೇಕು ಅಂತಿದೆಯೋ ಮುಂದಿನ ಎರಡು ವರ್ಷಗಳಲ್ಲಿ ಮಾಡಿ ಮುಗಿಸ್ಬಿಡಮ್ಮ. ಅದಾದ್ಮೇಲೆ ನಿನಗೊಂದು ಮದುವೆ ಮಾಡೋ ಜವಾಬ್ದಾರಿ ಇದೆ ನನಗೆ. ರೀ, ಹೆಣ್ಮಕ್ಳು ಈ ರೀತಿ ಕನ್ಸು ಕಾಣೋದೇ ಅಪರೂಪ. ಅಂಥದ್ರಲ್ಲಿ ನಮ್ಮ ಮಂಜು ಏನೋ ಸಾಧಿಸ್ಬೇಕು, ತನ್ನ ಕಾಲ್ಮೇಲೆ ತಾನು ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಲ್ಲ, ಇಷ್ಟೊತ್ತು ನೀವೇ ತಾನೇ ಸಪೋರ್ಟ್ ಮಾಡಿದ್ದು. ಈಗ ನೋಡಿದ್ರೆ ಮದ್ವೆಗಿದ್ವೆ ಅಂತೆಲ್ಲ ರಾಗ ಎಳಿತಾ ಇದೀರಲ್ಲ. ವಯಸ್ಸಿಗೆ ಬಂದು ಮಗಳಿಗೆ ಮದುವೆ ಮಾಡದೇ ಇದ್ರೆ ಜನಗಳ ಬಾಯಿಗೆ ಆಹಾರ ಹಾಕ್ತೀವಿ ಕಣೆ. ಅವ್ರಗಳಿಗೋಸ್ಕರ ನಮ್ಮ ಮಂಜು ಕನ್ಸುಗಳನ್ನ ನೀರ್ಗೆ ಹಾಕಕ್ಕಾಗತ್ತಾ? ಅಮ್ಮ, ಇವತ್ ಮಧ್ಯಾಹ್ನದ ಊಟಕ್ಕೆ ನಂದ ಏನೇನ್ ಫೇವರೇಟ್ ಇದೆಯೋ ಎಲ್ಲಾನು ಮಾಡ್ಬಿಡು. ಇಷ್ಟು ವರ್ಷದಿಂದ ಅದೇನೇನ್ ತಿಂದಿಲ್ವೋ ಎಲ್ಲಾನು ತಿನ್ಬಿಡ್ತೀನಿ. ಓ, ಹಾಗಿದ್ರೆ ನಮ್ ಮನೇಲಿ ಇವತ್ತು ಹಬ್ಬದ ಊಟ ಅಂತ ಆಯ್ತು. ದಿನಸಿ ಏನೇನ್ ಬೇಕು ಲಿಸ್ಟ್ ಮಾಡ್ಕೊಡು, ತಗೊಂಡ್ ಬರ್ತೀನಿ. ಸರಿ ಅಪ್ಪ, ನೀವ್ ರೆಸ್ಟ್ ಮಾಡಿ. ಅಮ್ಮ, ನೀನ್ ಏನೇನ್ ಲಿಸ್ಟ್ ಇದೆಯೋ ನಂಗೆ ಕೊಡು, ನಾನೇ ಹೋಗ್ತಿರ್ತೀನಿ. ಸರಿ ಪುಟ. ವೇದಾ, ನಾನು ಯಾವ ಶರ್ಟ್ ಹಾಕೊಂಡ್ಬರ್ಲಿ? ಅದನ್ನ ಕಟ್ಕೊಂಡು ನನಗೇನಾಗಬೇಕಾಗಿದೆ? ಏನು ಹೇಳ್ತಾ ಇದೆಯಾ ವೇದಾ? ನಮ್ಮ ಬ್ರ್ಯಾಂಡ್ ಪ್ರಮೋಷನ್ ಹೇಗೆ ನಡೀತಾ ಇದೆ ಅಂತ ನೋಡೋದಕ್ಕೆ ಇಬ್ರು ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಮ್ಯಾಚಿಂಗ್ ಕಲರ್ ಹಾಕೊಂಡೋದ್ರೆ ಇಟ್ ವಿಲ್ ಬಿ ನೈಸ್, ಯುನೋ. ನಾವಿಬ್ರು ಜೊತೇಲಿ ಹೋಗ್ತಿದ್ದೀವಿ ಅಂತ ನಿನ್ಗ್ಯಾರು ಹೇಳಿದ್ದು? ನಾನು ಸುಶಾಂತ್ ಜೊತೇಲಿ ಹೋಗ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ವೇದಾ, ನಿನ್ ಮುದ್ದಿನ ಮಗ ನಿನ್ ಜೊತೆ ಬರ್ತಾನೆ ಅಂತ ಇನ್ನು ನಂಬಿಕೆ ಇದೆಯಾ? ಯಾಕೆ ಅನ್ಮಾನನ? ವೇದಾ, ಯು ಟೂ ಇನ್ನೋಸೆಂಟ್. ಅವನ್ ಫೋನಲ್ಲಿ ಕಾವ್ಯನ್ ಜೊತೆ ಮಾತಾಡ್ಕೊಂಡು ಹೋದವನು ಇನ್ನು ಪತ್ತೆನೇ ಇಲ್ಲ, ಅದನ್ ಹೇಗ್ ನಂಬ್ಕೊಂಡು ಕೂತಿದ್ಯಾ? ಜವಾಬ್ದಾರಿ ಅನ್ನೋ ಪದಕ್ಕೆ ಆಪೋಸಿಟ್ ಅವನು. ಈ ಕಾವ್ಯನ್ ಜೊತೆ ಸುತ್ತಾಡೋದು, ಈ ಮ್ಯೂಸಿಕ್, ರಾಗ, ತಾಳ, ಇದನ್ ಬಿಟ್ಟು ಜಗತ್ತಲ್ಲಿ ಬೇರೆ ಏನು ಗೊತ್ತಿಲ್ಲ ಅವನಿಗೆ. ನನ್ನ ಮುಂದೇನೆ ನನ್ನ ಮಗನ ಬಗ್ಗೆ ಮಾತಾಡಕ್ಕೆ ಎಷ್ಟು ಧೈರ್ಯನೋ ನಿನಗೆ. ಕೋಪ ಮಾಡ್ಕೋಬೇಡ ವೇದಾ, ನಾನು ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ಅವನು ಇನ್ನೂ ಚಿಕ್ಕವನು, ಅವನಿಗೆ ನಮ್ಮ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಎಲ್ಲಿಂದ ಬರುತ್ತೆ ಹೇಳು? ಜವಾಬ್ದಾರಿ ನಿಭಾಯಿಸೋ ಯೋಗ್ಯತೆ ಇದೆಯಾ ಅವನಿಗೆ? ಒಬ್ಬ ಮನುಷ್ಯ ಇನ್ನೊಬ್ಬನ ಬಗ್ಗೆ ಹಗುರವಾಗಿ ಮಾತಾಡಕ್ ಮೊದ್ಲು ಅವನ ಯೋಗ್ಯತೆ ಏನು ಅಂತ ಯೋಚನೆ ಮಾಡಬೇಕು. ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ, ಇದ್ರ ಪರಿಣಾಮ ಚೆನ್ನಾಗಿರಲ್ಲ ಕೈಲಾಶ್. ಇಷ್ಟಕ್ಕೂ ಇದನ್ನೆಲ್ಲ ನನಗೆ ಹೇಳೋಕ್ಕೆ ನೀನ್ ಯಾರು? ನನ್ನ ಮಗನಿಗೆ ಬೆಲೆ ಕೊಡದೆ ಇರೋರು ಯಾರೇ ಆಗಿರಲಿ, ಅಂಥವ್ರಿಗೆ ನನ್ನ ದೃಷ್ಟಿಲಿ ಒಡ್ದು ಹೋಗಿರೋ ಕನ್ನಡಿಗಿರೋ ಬೆಲೆನೂ ಇರಲ್ಲ. ನೋಡು, ನನ್ನ ಮಗನ್ನ ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು, ಅವನಿಗೆ ಹೇಗೆ ಜವಾಬ್ದಾರಿ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ವಿರೋಧಿಸೋ ಹಕ್ಕು ನಿನಗಿಲ್ಲ. ಇನ್ನೊಂದ್ಸಲ ಇಂಥ ಮೊಂಡ ಧೈರ್ಯ ಮಾಡಬೇಡ. ಅಮ್ಮ, ಕಾವ್ಯ ಹತ್ರ ಮಾತಾಡಿದೆ, ಐ ಆಮ್ ರೆಡಿ, ಬನ್ನಿ ಹೋಗೋಣ.
ನೋಡಿದ್ರ ನನ್ನ ಮಗ ಬಂದೇ ಬಿಟ್ಟ. ಸರಿ ಕಂದ, ಹೊರಡೋಣ. ಬರ್ಲರಿ. ಬೈ ಡ್ಯಾಡ್. ಪ್ರೇಮೋ ಪ್ರೇಮೋ, ನೀನ್ ಹೇಳಿದ ಎಲ್ಲ ಐಟಮ್ಸು ತಂದಿದ್ದೀನಿ, ಎಕ್ಸೆಪ್ಟ್ ಮಾವಿನ ಹಣ್ಣು. ಚೆನ್ನಾಗಿರ್ಲಿಲ್ಲ, ಬೇರೆ ಕಡೆ ತರೋಣ ಅಂತ ಬಂದೆ. ಅಮ್ಮ, ಇದೇ ನಿಮ್ ಮಗ್ಳನ್ ನೋಡಕ್ ಬರ್ತಿರೋ ಶಾಸ್ತ್ರನ? ಇಷ್ಟೆಲ್ಲ ಬೇಕಾ? ನೋಡ್ದಿಯಾ ಮಗಳೇ, ಸಿದ್ಧಾರ್ಥ್ ಫಂಕ್ಷನ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಿದ್ದಾಳೆ, ಇನ್ ನಿನ್ ಫಂಕ್ಷನ್ಗೆ ಇನ್ನೆಷ್ಟು ತಲೆ ಕೆಡ್ಸ್ಕೊಳಲ್ಲ ಇವಳು. ಓ ಸುಮ್ನೆ ಇರಿ ಇಬ್ರು ಸ್ವಲ್ಪ. ಮೊದಲನೇ ಸಲ ಬೀಗರು ನಮ್ಮನ್ನ ನಂಬಿ ಇಷ್ಟು ದೊಡ್ಡ ಜವಾಬ್ದಾರಿನ ನಮಗ್ ವಹಿಸಿದ್ದಾರೆ. ಡೆಸ್ಟಿನಿ, ನನ್ ಕೈ ನೋಡ್ರಿ, ಟೆನ್ಷನ್ಗೆ ಹೇಗ್ ನಡುಕ್ತಾ ಇದೆ. ವಿದಿಲಿಖಿತ. ಓ ಸುಮ್ನೆ ಇರಿ, ಯಾವಾಗ್ಲೂ ತಮಾಷೆನೆ ನಿಮ್ಗೆ. ಹಲೋ, ಹಾಯ್ ಪ್ರೇಮ, ಹೇಗ್ ನಡೀತಿದೆ ಅರೇಂಜ್ಮೆಂಟ್ಸ್ ಎಲ್ಲ? ಯಾರನ್ನಾದ್ರೂ ಹೆಲ್ಪ್ ಕಳಿಸ್ಲಾ? ಅಯ್ಯೋ ಬೇಡಿ ಬೇಡಿ, ಎಲ್ಲ ಚೆನ್ನಾಗೇ ನಡೀತಾ ಇದೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಸುಮ್ಮನೆ ತೊಂದರೆ ತಗೋತಿದ್ದೀರಪ್ಪ. ಅಯ್ಯೋ ಇದ್ರಲ್ಲಿ ತೊಂದರೆ ಏನ್ ಬಂತು? ನಮ್ ಕಾವ್ಯ ನಿಮ್ಮನೆ ಸೊಸೆ ಆಗ್ತಿದ್ದಾಳೆ ಅಂದ್ಮೇಲೆ ನಿಮ್ಮನೆ ನಮ್ಮನೆ ಎಲ್ಲ ಒಂದೇ ತಾನೇ. ಹಲೋ ಅತ್ತೆ. ಹಾಯ್. ಸುಶಾಂತ್ ಏನೋ ನಿಮ್ ಜೊತೆ ಬರ್ತಿದ್ದಾನಂತೆ ಇವತ್ತು, ಅದು ಆಫೀಸ್ ಕೆಲ್ಸದ ಮೇಲೆ. ನಿಜಾನಾ? ಇವನೆಲ್ಲಮ್ಮ ಬರ್ತಾನೆ, ನಾನೇ ಇವನನ್ನ ಬಲವಂತವಾಗಿ ಹೇಳ್ಕೊಂಬಂದಿದ್ದಾಯ್ತು. ಇವನಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ. ಅಯ್ಯೋ ಅದೆಲ್ಲ ನಾನ್ ನಿಮ್ ಮನೆಗೆ ಸೊಸೆ ಆಗಿ ಬರೋವರೆಗೂ ಅಷ್ಟೇ, ಅದಾದ್ಮೇಲೆ ನಾನೇ ಎಲ್ಲ ಚೇಂಜ್ ಮಾಡಿಸ್ಬಿಡ್ತೀನಿ. ಹೌದಮ್ಮ, ನೀನು ನಮ್ಮನೆ ಅದೃಷ್ಟ ಲಕ್ಷ್ಮಿ, ನಾವು ನೀನ್ ಬರೋದನ್ನೇ ಕಾಯ್ತಾ ಇದ್ದೀವಿ. ಥ್ಯಾಂಕ್ಸ್ ಅತ್ತೆ. ಏನು ತಪ್ಪು ತಿಳ್ಕೊಬೇಡಿ, ಅವಳ ಹುಡುಗಾಟ ನಿಮಗೆ ಗೊತ್ತೇ ಇದೆಯಲ್ವಾ? ನನ್ನ ಸೊಸೆ ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ ಬಿಡಿ. ಸರಿ ಬಿಡಿ, ಹೇಗಿದ್ರು ಸಾಯಂಕಾಲ ಬರ್ತೀವಲ್ಲ, ಅಲ್ಲೇ ಮಾತಾಡೋಣ. ಓಕೆ ಓಕೆ ಬಾಯ್. ನಮಸ್ತೆ. ನಮಸ್ಕಾರ. ನೀವು ಬರೋ ವಿಷಯ ಗೊತ್ತಿರಲಿಲ್ಲ. ಯಾಕೆ, ಹೇಳಿ ಬರ್ಬೇಕಿತ್ತ? ಅಯ್ಯೋ ಹಾಗಲ್ಲ ಮೇಡಮ್, ಒಂದೇ ನಿಮಿಷ, ಪ್ರಕಾಶ್ ಅವ್ರ ವಿಷಯ ತಿಳಿಸ್ತೀನಿ. ಸರಿ. ನಮಸ್ತೆ ಮೇಡಮ್. ನಮಸ್ಕಾರ ಪ್ರಕಾಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಿದೆ. ಎಲ್ಲಿ ನಮ್ದು ಪ್ರಾಡಕ್ಟ್ ಡಿಸ್ಪ್ಲೇನೆ ಕಾಣಿಸ್ತಿಲ್ಲ? ಬನ್ನಿ ಮೇಡಮ್, ತೋರಿಸ್ತೀನಿ. ಏನಿದು ಪ್ರಕಾಶ್, ನೀವು ಇದನ್ನೆಲ್ಲ ಎಂಟ್ರಿಲೇ ಇಟ್ಟರೆ ಮೊದಲು ಕಸ್ಟಮರ್ಸ್ ಕಣ್ಣಿಗೆ ಕಾಣುತ್ತೆ. ಕಸ್ಟಮರ್ಸ್ಗೆ ಯಾವಾಗಲೂ ಫಸ್ಟ್ ಇಂಪ್ರೆಷನ್ ಮುಖ್ಯ. ಮೊದಲು ಇದನ್ನೆಲ್ಲ ಶಿಫ್ಟ್ ಮಾಡಿಸಿ ಪ್ಲೀಸ್. ಸಾರಿ ಮೇಡಮ್, ಈಗಲೇ ಶಿಫ್ಟ್ ಮಾಡಿಸ್ತೀನಿ. ಮಾ, ನಾವು ಇಷ್ಟೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಾ? ಇದು ಜಸ್ಟ್ ಸ್ಯಾಂಪಲ್, ನಾವಿನ್ನು ತುಂಬ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೋಡಿದ್ಯಾ ಸುಶಾಂತ್, ನಾವು ಪರ್ಸ್ನಲ್ ಆಗಿ ಇದನ್ನೆಲ್ಲ ಮಾನಿಟರ್ ಮಾಡದೆ ಹೋದ್ರೆ ನಮ್ಗೆ ಇದೆಲ್ಲ ಗೊತ್ತೇ ಆಗಲ್ಲ. ಅರ್ಥ ಆಯ್ತಾ? ಯು ಆರ್ ಗ್ರೇಟ್ ಮಾ. ಈ ಬಿಸ್ನೆಸ್ ಮಾರ್ಕೆಟಿಂಗ್ ಎಲ್ಲ ನನ್ನ ತಲೆಗೆ ಹತ್ತೋದಿಲ್ಲ, ಅದೇನಿದ್ರು ನಿನಗೆ ಅಣ್ಣನಿಗೆ ಸರಿ. ಐಲ್ ಬಿ ಅರೌಂಡ್. ನಮಸ್ಕಾರ ಕಣಕ. ನಮಸ್ಕಾರ. ಶ್ರೀಮತಿ ವೇದಾಶ್ರೀ ಅವರು, ಆಕಾಶ ದತ್ರಕ್ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮಂತ ಬಡಪಾಯಿನ ಮರ್ತ್ಬಿಡದ. ಅಲ್ಲ, ನಾನು ಯಾವ ಸೀಮೆ ಗಿಲ್ಲ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮುಂದೆನೂ ನಂಗೆ ಅವಮಾನ ಮಾಡಿಬಿಟ್ಟೆ. ನಿನ್ನ ಬಿಸ್ನೆಸ್ಗೆ ನಾನು ಎಷ್ಟೆಲ್ಲ ಬೆವರು ಸುರಿಸಿವ್ನಿ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಬೆನ್ನಿಂದೆ ಯಾರಿದ್ರು ಅಂತ ನಿಮಗೆ ಗೊತ್ತಿಲ್ವರಾ?
ನಿನಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನಿಂತ್ಕೊಳಕ ವಸಿ ನಿಂತ್ಕ. ಅವತ್ತು ನಿಮ್ಮ ಮರವಾದೆ ಉಳಿಸ್ಕೊಳಕ್ಕೆ, ನಿಮ್ಮ ಗುಟ್ಟು ಮುಚ್ಚಿಟ್ಕೊಳಕ್ಕೆ ನನ್ನನ್ನು ಬಲಿ ಪಶು ಮಾಡಿದ್ರಲ್ಲ, ಅದು ನ್ಯಾಯವಾ ವೇದಾಶ್ರೀ ಅವರೇ? ಹೇಳಿ, ದೊಡ್ಡ ಜನ ಮಾಡೋ ಕೆಲಸವಾ ಅದು? ನೀನ್ ಯಾವ ಸೀಮೆ ದೊಡ್ಡ ಮನ್ಸ ಬಿಡು. ನೀನು ಯಾರ ಮಾತಾಡ್ತಿದ್ಯಾ ಗೊತ್ತಾ ನಿಂಗೆ? ಸುಶಾಂತ್, ಎಷ್ಟೋ ಧೈರ್ಯ ನಿಂಗೆ. ಸುಶಾಂತ್ ಹೋಗು. ಮಾ, ನಾನ್ ಹೇಳ್ತಿದ್ದೀನಲ್ಲ, ಹೋಗು ಆಚೆ ಹೋಗಪ್ಪ. ಏನ್ ಬೇಕು ನಿನಗೆ? ನಿನ್ನ ನೆಮ್ಮದಿ ಅದು ನಿನ್ನಂತವ್ರಿಗೆ ಅಷ್ಟು ಸುಲಭವಾಗಿ ಸಿಗಲ್ಲ. ನೀವು ಮುಚ್ಚಿಕೊಂಬತ್ತಿದ್ದೀರಲ್ಲ ಗುಟ್ಟು, ಊರ್ ಜನದ ಮುಂದೆಲ್ಲ ಯೋಳಿ ನಿನ್ನ ಮಾನ ಮರವಾದೆ ಬೀದಿಗೆ ತಂದು ಎಲ್ರು ಮುಂದ್ಲುಗಡೆನೂ ನೀನ್ ತಲೆ ತಗ್ಸೋಂಗ್ ಮಾಡೇ ಮಾಡ್ತೀನಿ ಕಣಕ್ಕೋ. ನನ್ನ ಮನೆ, ನನ್ನ ಕುಟುಂಬದವರು ಮರ್ಯಾದೆನ ಹೇಗ್ ಕಾಪಾಡ್ಕೋಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನಂತ ಬುಗಳೋ ನಾಯಿಗೆ ನಾನ್ ಹೆದರೋದಿಲ್ಲ. ಹೋಗು. ಅಮ್ಮನ ಜೊತೆಗೆ ಆಗ ಮಾತಾಡ್ತಾನ? ಅಮ್ಮ ಏನಾದ್ರೂ ಇಲ್ದಿದ್ರೆ ಅವನ್ಗೆ ಅವತ್ತೊಂದು ಗತಿ ತೋರಿಸ್ತಿದ್ದೆ. ಜಾನ್, ಪ್ಲೀಸ್ ಪಿಕಪ್ ದ ಕಾಲ್, ಐ ನೀಡ್ ಯು. ಏನ್ ಮಾಡ್ಲಿ? ಸುಶಾಂತ್, ನಾನು ಇಲ್ಲೆಲ್ಲ ಅರೇಂಜ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನಿಂಗೆ ಏನಾದರೂ ಬೇರೆ ಕೆಲಸ ಇದ್ರೆ ಬೇರೆ ಕಾರ್ ತರಿಸ್ಕೊಂಡು ಹೋಗು ಆಯ್ತಾ? ಡ್ರೈವರ್ಗೆ ವೇಟ್ ಮಾಡೋದಕ್ಕೆ ಹೇಳು. ಓಕೆ ಅಮ್ಮ. ಆದರೆ ಐಡಿಯಟಿಂದ ಏನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಇಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ, ನೀನು ಹೋಗು. ಸರಿ ಮಾ. ಎಲ್ಲ ಹೋಗ್ತೀಯಾ? ಹಣೆಯಲ್ಲಿ ಬರ್ದಿದ್ರೆ ಸಿಕ್ಕೇ ಸಿಗ್ತೀಯಾ?